ಎಸ್, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಬೃಹತ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿವರೆಗೂ ಕಡತಗಳ ತಲಾಶೆ ಮಾಡಿದ್ದಾರೆ ಅಧಿಕಾರಿಗಳು. ಊಟ ನಿದ್ದೆ ಇದ್ಯಾವುದನ್ನೂ ಕೂಡ ಲೆಕ್ಕಿಸದೆ ತೀವ್ರ ಶೋಧಕ್ಕಿಳಿದ ಅಧಿಕಾರಿಗಳು. 12 ಗಂಟೆವರೆಗೂ ಕಚೇರಿಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ ತಂಡ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಎಸ್, ಹಗರಣ ತನಿಖೆಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಆದೇಶಿಸಿದ್ರು. ಇನ್ನು ಈ ಬೆನ್ನಲ್ಲೇ ತಡರಾತ್ರಿವರೆಗೂ ಮೂಡ ಕಚೇರಿಯಲ್ಲಿ ಕಡತಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಬರೋಬ್ಬರಿ 12 ಗಂಟೆವರೆಗೂ ಕಚೇರಿಯಲ್ಲಿ ಶೋಧವನ್ನ ನಡೆಸಿದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಊಟ ನಿದ್ದೆ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ತೀವ್ರ ಶೋಧ ಕಾರ್ಯಾಚರಣೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ವಶಕ್ಕೆ ಪಡೆದುಕೊಂಡ್ರು ಅನ್ನೋದರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು. ಮೈಸೂರು ಮೂಡ ಏನು 50:50 ಪ್ರಕರಣ ಸಂಬಂಧ ಶೋಧ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು. ಬೆಂಗಳೂರಿನಿಂದ ಮೈಸೂರಿಗೆ ಆಗಮಿಸಿರುವ ತನಿಖಾ ತಂಡ, 11 ಅಧಿಕಾರಿಗಳ ತನಿಖಾ ತಂಡದಿಂದ ರಾತ್ರಿ ತೀವ್ರ ತಲಾಶ್ ಕೂಡ ನಡೆದಿದೆ. ಐಎಎಸ್ ಅಧಿಕಾರಿ ವೆಂಕಟ ಚಲಪತಿ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯಾಚರಣೆ ಇದಾಗಿದೆ. 11 ಅಧಿಕಾರಿಗಳನ್ನು ಒಳಗೊಂಡ ತನಿಖಾ ತಂಡದಿಂದ ರಾತ್ರಿ 12 ಗಂಟೆವರೆಗೂ ಮೂಡ ಕಚೇರಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸುರೇಶ್. ಸುರೇಶ್, ಗುಡ್ ಮಾರ್ನಿಂಗ್. ಸದ್ಯ ಮೂಡ ಕಚೇರಿಯಲ್ಲಿ ಮಧ್ಯರಾತ್ರಿ 12 ಗಂಟೆವರೆಗೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಏನೆಲ್ಲ ವಶಪಡಿಸಿಕೊಂಡ್ರು, ದಾಖಲೆಗಳೇನಾದರೂ ಸಿಗ್ತಾ, ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಮಧು, ಖಂಡಿತ. ಅಂದ್ರೆ ಪ್ರಮುಖವಾಗಿ ಮೂಡದ ಒಂದು ಬೃಹತ್ ಕೋಟಿ ಹಗರಣ ಏನಿದೆ, ಇದರ ಒಂದು ನೇತೃತ್ವವನ್ನ ಈಗಾಗಲೇ ಹಿರಿಯ ಐಎಎಸ್ ಅಧಿಕಾರಿಗಳಿಗೆ ಈಗಾಗಲೇ ಕೊಟ್ಟಿರುವಂತದ್ದು. ಸೊ ವೆಂಕಟಾಚಲಪತಿ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖಾ ತಂಡವು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಏನು ಅಂತಂದ್ರೆ, ಮೂಡದಲ್ಲಿ ಇರುವಂತ ಅಧಿಕಾರಿಗಳಿಗೆ ಬೆವಳಿಸುವಂತ ಕೆಲಸ ಈಗಾಗಲೇ ಈ ಒಂದು ಅಧಿಕಾರಿಗಳ ತಂಡ ಮಾಡ್ತಿರುವಂತದ್ದು. ಯಾಕೆ ಅಂತಂದ್ರೆ, ಸಾಕಷ್ಟು ಹಗರಣದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ, ಜೊತೆಗೆ ಆರೋಪಗಳು ಕೂಡ ಕೇಳಿರುವಂತದ್ದು. ಯಾಕೆಂದ್ರೆ ಅಧಿಕಾರಿಗಳ ಸಹಿ ಇಲ್ಲದೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಯಾವುದೇ ಕೆಲಸಗಳು ಕೂಡ ಆಗೋದಿಲ್ಲ ಅಂತೇಳಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಅಂದ್ರೆ ಮಧ್ಯಾಹ್ನದಿಂದ ಶುರುವಾದಂತ ಒಂದು ಈ ತನಿಖೆ ಮಧ್ಯರಾತ್ರಿ ತಡರಾತ್ರಿವರೆಗೂ ಕೂಡ ಪ್ರಮುಖವಾಗಿ ತನಿಖೆಯನ್ನ ಮಾಡಿದ್ದಾರೆ. ಸಾಕಷ್ಟು ಫೈಲ್ಗಳನ್ನು ಕೂಡ ಅಲ್ಲಿ ಹುಡುಕಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಒಂದು ಮಾಹಿತಿಗಳು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಆ ಒಂದು ಮಾಹಿತಿಗಳನ್ನ ಇಟ್ಕೊಂಡು ಹಿರಿಯ ಅಧಿಕಾರಿಗಳು, ಮೂಡದಲ್ಲಿರುವಂತಹ ಹಿರಿಯ ಅಧಿಕಾರಿಗಳಿಗೂ ಕೂಡ ಇವತ್ತು ಮತ್ತೆ ಆ ಒಂದು ಎನ್ಕ್ವೈರಿಯನ್ನು ಕೂಡ ಅಲ್ಲಿ ಮಾಡ್ತಾರೆ. ಯಾಕೆ ಅಂತಂದ್ರೆ, ಈ ಫೈಲ್ಗಳು ಎಲ್ಲಿಂದ ಬಂತು, ಜೊತೆಗೆ ಈ 50-50 ಅನುಪಾತ ಏನಿದೆ, ಈ ಅನುಪಾತದಲ್ಲಿ ಆಗಿರುವಂತದ್ದು ಅಮೌಂಟ್ ಎಷ್ಟಾಗಿದೆ, ಎಷ್ಟು ಸೈಟ್ಗಳನ್ನ ಹಂಚಿಕೆ ಮಾಡ್ತಿದ್ದೀರಾ, ಜೊತೆಗೆ ಎಷ್ಟು ಜಾಗ ವ್ಯಾಪ್ತಿಯನ್ನ ನೀವು ವಶಪಡಿಸ್ಕೊಂಡಿದ್ದೀರಾ, ಕೇವಲ ಸಿಎಂ ಅವ್ರಿಗೆ ಕೊಟ್ಟಂತ ವಿಚಾರ ಮಾತ್ರ ಅಲ್ಲ, ಸಂಪೂರ್ಣ ಅನುಪಾತದ ಒಟ್ಟು ಓವರಾಲ್ ಇರುವಂತ 100+ ಎಕರೆಯ ಒಂದು ಜಾಗದ ಒಂದು ಅನುಪಾತವನ್ನು ಕೂಡ ಈಗಾಗಲೇ ಶೋಧ ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕೆ ಅಂತಂದ್ರೆ, ಸಿಎಂ ಅವರಿಗೆ ಕೊಟ್ಟಂತ ಜಾಗದಲ್ಲಿ ಸಿಎಂ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಕೊಟ್ಟಿದ್ದಾರೆ ಒಂದು ಆರೋಪ ಕೇಳಿ ಬಂತು. ಜೊತೆಗೆ ಅವರಿಗೆ 14 ಸೈಟ್ಗಳನ್ನ ಅವರು ಕೇಳಿದಂತ ಒಂದು ಬಡಾವಣೆ ಕೊಟ್ಟಿದ್ದಾರೆ ಅಂತೇಳಿ. ಹಾಗಾಗಿ ಇದರ ಎಲ್ಲಾ ಲೆಕ್ಕಾಚಾರವನ್ನು ಕೇವಲ ಸಿಎಂ ಮಾತ್ರ ಅಲ್ಲ, ಈಗಿರುವಂತ ಯಾರ್ಯಾರಿಗೆ ಅದನ್ನ ಬಿಡುಗಡೆ ಮಾಡಿದ್ದಾರೆ, ಜೊತೆಗೆ ಇರುವಂತವರು ಇಲ್ಲದೆ ಇರುವಂತ ಎಲ್ಲಾ ಒಂದು ಜನರಿಗೂ ಕೂಡ ಈಗಾಗಲೇ ಮೂಡ ಸೈಟ್ಗಳು ಕೂಡ ಅಲರ್ಟ್ ಆಗಿರುವಂತದ್ದು. ಹಾಗಾಗಿ ಇದೆಲ್ಲದರ ಒಂದು ತನಿಖೆಯನ್ನು ಕೂಡ ಸಾಕಷ್ಟು ಚುರುಕಾಗಿ ಈಗಾಗಲೇ ನಡೀತಾ ಇದೆ. ಹಾಗಾಗಿ ಅಧಿಕಾರಿಗಳ ತಂಡ ನಿನ್ನೆ ಮಧ್ಯರಾತ್ರಿಯವರೆಗೂ ಕೂಡ ಸಾಕಷ್ಟು ತಲಾಶೆಯನ್ನು ಕೂಡ ನಡೆಸಿರುವಂತದ್ದು. ಈಗ ಮತ್ತೆ ಅದು ವಾಪಸ್ ಸಾಕಷ್ಟು ಮಾಹಿತಿಗಳುಳ್ಳಂತ ದಾಖಲೆಗಳನ್ನು ಕೂಡ ವಶಪಡಿಸ್ಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಅದೇ ದಾಖಲೆಗಳನ್ನ ಇಟ್ಕೊಂಡು ಇವತ್ತು ಕೂಡ ವಾಪಸ್ ತನಿಖೆಯನ್ನು ಕೂಡ ಮಾಡುವಂತದ್ದು, ಜೊತೆಗೆ ಆ ಒಂದು ತಲಾಶನ್ನು ಮಾಡುವಂತ ಕಾರ್ಯಕ್ಕೂ ಕೂಡ ಅಧಿಕಾರಿಗಳು ಮುಂದಾಗುವಂತದ್ದು. ಆದ್ರೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದನ್ನು ತಾಕೀತು ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಟ್ರಾನ್ಸ್ಫರ್ ಆಗುವಂತಿಲ್ಲ, ಅದರ ಜೊತೆಗೆ ರಜೆಯನ್ನ ಯಾರಿಗೂ ಕೂಡ ಕೊಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿರುವಂತದ್ದು. ಸಂಡೆ ಇದ್ರೂ ಕೂಡ ಅವ್ರು ಬಂದು ಕೆಲಸವನ್ನ ಮಾಡಬೇಕು, ನಾವು ಕೇಳಿದ ಕೂಡಲೇ ಸ್ಥಳದಲ್ಲಿ ನೀವು ಖುದ್ದು ತನಿಖೆಗೆ ಹಾಜರಾಗಬೇಕು, ಮಾಹಿತಿಯನ್ನು ಕೂಡ ಕೊಡಬೇಕು ಅನ್ನೋ ಸೂಚನೆಯನ್ನು ಕೂಡ ಅಲ್ಲಿನ ಸಿಬ್ಬಂದಿಗಳಿಗೆ ಕೊಟ್ಟಿರುವಂತದ್ದು. ಮಧು, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.